ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಭಾರತದ ಭೂಗೋಳಶಾಸ್ತ್ರದ ಒಂದು ಹತ್ತು ಪ್ರಶ್ನೆಗಳನ್ನ ನೋಡೋಣ ಇದರಲ್ಲಿ ಆಲ್ ಓವರ್ ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಪರೀಕ್ಷೆಯಲ್ಲಿ ಏನೇನು ಕೇಳ್ತಾರಲ್ಲ ಅವೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಇದರಲ್ಲಿ ಕವರ್ ಆಗಿರುತ್ತವೆ ಇದು ಈ ವಿಡಿಯೋನ ನೀವು ಫುಲ್ ನೋಡಿದ್ರೆ ಪೂರ್ತಿ ಭಾರತದ ಒಂದು ಇರ್ತಕ್ಕಂಥ ಒಂದು ಪ್ರಾಕೃತಿಕ ಜ ಜೋಗ್ರಫಿ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಭಾರತದ ಯಾವ ಸ್ಥಾನದಲ್ಲಿದೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಭಾರತದ ಟೈಮನ್ನು ಹೇಗೆ ಇದು ಮಾಡ್ತಾರೆ ಯಾವ ರೇಖಾಂಶದ ಮೂಲಕ ಅದನ್ನು ಗುರುತಿಸಲಾಗುತ್ತದೆ ಅಂತ ಮೊದಲನೇದಾಗಿ ಪ್ರಶ್ನೆ ಯಾವುದಂದರೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದರೆ ದ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಅಂದರೆ ಮೇಲುಗಡೆ ಅಂದರೆ ಉತ್ತರಕ್ಕೆ ಏಷ್ಯಾದ ಏಷ್ಯಾ ಖಂಡ ಇದೆ ಏಷ್ಯಾ ಖಂಡದ ಒಂದು ದಕ್ಷಿಣ ಭಾಗದಲ್ಲಿ ಏನಿದೆ ಅಂದರೆ ಭಾರತ ದೇಶ ಕಂಡುಬರುತ್ತೆ ಹಿಂದೂ ಮಹಾಸಾಗರ ಭಾರತದ ಕೆಳಗೆ ಯಾವುದಂದರೆ ಹಿಂದೂ ಮಹಾಸಾಗರದ ಹಿಂದೂ ಸಹ ಹಿಂದೂ ಮಹಾಸಾಗರದ ಮೇಲೆ ಮೇಲೆ ಭಾರತ ಕಂಡುಬರುತ್ತದೆ ಹಿಂದೂ ಮಹಾಸಾಗರದಲ್ಲಿ ನಿಂತು ನೋಡಿದ್ರೆ ಭಾರತ ಉತ್ತರದಲ್ಲಿ ನಮಗೆ ಕಂಡು ಬರ್ತದೆ ಹೌದಾ ಇಂಪಾರ್ಟೆಂಟ್ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ನಾಳೆಗೆ ಕ್ವೆಶನ್ ಕೇಳಿದ್ರೆ ನೀವು ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ಗೆ ಆನ್ಸರ್ ಮಾಡಬೇಕು ಮೊದಲನೇ ಕ್ವಶನಲ್ಲಿ ನಾವು ಯಶವಷ್ಟು ಏಳು ಕಾಂಟಿನೆಂಟ್ ಅಂದರೆ ಏಳು ಖಂಡಗಳು ಬರ್ತವೆ ಅದರಲ್ಲಿ ಏಷ್ಯಾ ಖಂಡ ಕೂಡ ಒಂದು ಏಷ್ಯಾ ಖಂಡ ಅತಿ ದೊಡ್ಡದಾದಂಥ ಒಂದು ಖಂಡನೂ ಹೌದು ಇದರಲ್ಲಿ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ದೇಶ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಭಾರತವು ಪರ್ಯಾಯ ದ್ವೀಪ ಎಂದು ಏಕೀಕರೆಯಲಾಗುತ್ತದೆ ಒಂದು ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ ಜೋಗ್ರಫಿಯಲ್ಲಿ ಇತ್ತೀಚೆಗೆ ನೇರವಾದಂಥ ಒಂದು ಕ್ವಶನ್ಸನ್ನು ಕೇಳೋದು ಬಿಟ್ಟಿದ್ದಾರೆ ಏನಂದರೆ ಏನು ಕೇಳೋದು ಬಿಟ್ಟಿದ್ದಾರೆ ಅಂದರೆ ಭಾರತದ ಜೊತೆ ಅತಿ ಹೆಚ್ಚು ಗಡಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದು ಈ ರೀತಿ ಎಲ್ಲ ಕ್ವೆಶನನ್ನು ಈಗೀಗ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಡಕ್ಟಾಗಿ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಒಳ್ಳೆ ಒಳ್ಳೆ ಕ್ವಶನ್ಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಭಾರತವನ್ನು ಪರ್ಯಾಯ ದ್ವೀಪ ಎಂದು ಏಕೆ ಕರೆಯುತ್ತಾರೆ ಅಂದರೆ ಭಾರತವನ್ನು ಪರ್ಯಾಯ ದ್ವೀಪ ಅಂದರೆ ಭಾರತದಲ್ಲಿ ಭಾರತ ಏನಾಗಿದೆ ಅಂದರೆ ಮೂರು ಕಡೆ ನೀರಿನಿಂದ ಒಂದು ಕಡೆ ಮಾತ್ರ ಭೂಮಿಯಿಂದ ಸುತ್ತುವರಿಯಲ್ಪಟ್ಟ ಪಟ್ಟ ಭೂಮಿ ಏನಂತ ಕರಿತೀವಿ ನಾವು ಪರ್ಯಾಯ ದ್ವೀಪ ಅಂತೇಳಿ ನಾವು ಕರಿತೀವಿ ಭಾರತವನ್ನು ಉತ್ತರದಲ್ಲಿ ಏನಾಗಿದೆ ಅಂದರೆ ಭೂಮಿಯಿಂದ ಆರ್ವೃತ್ತವಾಗಿದೆ ಪಶ್ಚಿಮ ದಕ್ಷಿಣ ಪೂರ್ವ ಭಾಗದಲ್ಲಿ ಏನಾಗಿದೆ ಅಂದರೆ ನೀರಿನ ನೀರಿನಿಂದ ಆರ್ವತವಾಗಿರತಕ್ಕಂಥದ್ದು ಭಾರತ ಉತ್ತರ ಭಾಗದಲ್ಲಿ ಯಾವ ದಕ್ಷಿಣ ಭಾಗದಲ್ಲಿ ಯಾವ ನದಿ ಇದೆ ಅಂದರೆ ಮಹಾಸಾಗರ ಇದೆ ಪಶ್ಚಿಮದಲ್ಲಿ ಅರೇಬಿಯನ್ ಸಿ ಇದೆ ಆಮೇಲೆ ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಸಮುದ್ರ ಇದು ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಬಂಗಾಳ ಮಹಾಸಾಗರದಿಂದ ಸುತ್ತುವರಿಯಲ್ಪಟ್ಟಿದ್ದರಿಂದ ಇದೊಂದು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಹೇಳಿ ನಾವು ಕರಿತೀವಿ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ನಾನು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಯಾಕಂತ ಕರಿತೀವಿ ಅಂದರೆ ಮೂರು ಕಡೆ ಭೂಮಿಯಿಂದ ಸಾರಿ ಮೂರು ಕಡೆ ನೀರಿನಿಂದ ಮತ್ತು ಒಂದು ಕಡೆ ಮಾತ್ರ ಭೂಮಿಯಿಂದ ಆವರಿಸಲ್ಪಟ್ಟಿರ್ತಕ್ಕಂಥದ್ದಕ್ಕೇನಂತ ಕರಿತೀವಿ ಅಂದರೆ ನಾವು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ ನೆಕ್ಸ್ಟ್ ಕ್ವೆಶನನ್ನು ನಾವು ನೋಡೋದಾದರೆ ನಿಮ್ಗೆ ಒಂದು ಸಿಂಪಲ್ ಆಗಿ ತೋರಿಸೋದಾದರೆ ನಮ್ಮ ಭಾರತ ದೇಶ ಹೀಗಿದೆ ಈ ಪೂರ್ತಿಯಾಗಿ ಏನಾಗಿದೆ ಅಂದರೆ ನೀರಿನಿಂದ ಅರವತ್ತಾಗಿರತಕ್ಕಂಥ ಪ್ರಶ್ ಪ್ರದೇಶ ಇಲ್ಲಿ ಮೇಲೆ ಏನಾಗಿದೆ ಅಂದರೆ ಭೂಮಿಯಿಂದ ಅರ್ವತ್ತು ಆಗಿರತಕ್ಕಂಥದ್ದು ಇದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಪರ್ಯಾಯ ಪ್ರಸಭೂಮಿ ಅಂತ ಕರಿತೀವಿ ಸುಮ್ಮನೆ ರಫ್ ಆಗಿರ್ತಕ್ಕಂಥ ಡೈಗ್ರಾಮ್ ಇದು ಇದನ್ನು ನೀವೇನು ಭಾಳ ಸೀರಿಯಸ್ ಆಗಿ ತೊಗೋಬೇಕಾಗಿಲ್ಲ ಎಷ್ಟು ಈ ಥರ ಡೈಗ್ರಾಮ್ ಆಗ್ತಾಯಿರ್ತಾರೆ ಅಂತ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಭಾರತದ ಉತ್ತರದ ತುದಿಯನ್ನು ತುದಿ ಎಲ್ಲಿದೆ ಮತ್ತು ಏನೆಂದು ಕರೆಯಲಾಗುತ್ತೆ ಉತ್ತರ ತುದಿ ಯಾವುದಂದರೆ ಅದು ಜಮ್ಮು ಕಾಶ್ಮೀರದ ಇಂದ್ರಾಕೋಲ್ ಅಂದರೆ ನಮ್ಮ ಭಾರತ ದೇಶದ ಅತ್ಯಂತ ತುತ್ತ ಉತ್ತರ ತುದಿ ಅಂದರೆ ಅಲ್ಲಿಗೆ ಹೋದರೆ ಭಾರತ ಎಂಡಾಯಿತು ಭಾರತ ನಮ್ಮ ಭಾರತ ದೇಶದ ವಿಸ್ತೀರ್ಣ ಅಲ್ಲಿಗೆ ಮುಗೀತು ಅಂತ ಅರ್ಥ ಅದು ಯಾವುದಂದ್ರೆ ಇಂದ್ರಾಕೋಲ್ ಇದೇ ರೀತಿಯಾಗಿ ದಕ್ಷಿಣದ ತುದಿ ಅಂದರೆ ಉತ್ತರ ತುದಿ ಇಂದ್ರಾಕೋಲ್ ಆದರೆ ದಕ್ಷಿಣ ತುದಿ ಯಾವುದಂದರೆ ತಮಿಳುನಾಡಿನ ಕನ್ಯಾಕುಮಾರಿ ಅಥವಾ ಅದಕ್ಕೆ ಕೇಪ್ ಕ್ಯಾಮ್ರೂನ್ ಅಂತಲೂ ಕರೀತಾರೆ ದ್ವೀಪಗಳಲ್ಲಿ ಅಂದರೆ ಅಂಡಮಾನ್ ನಿಕೋಬಾರನಲ್ಲಿ ನಾವು ನೋಡೋದಾದರೆ ಅಂಡಮಾನ್ ನಿಕೋಬಾರದಲ್ಲಿ ಇಂದ್ರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಇದ್ದಾವೆ ಅದು ನಮ್ಮ ಭಾರತ ದೇಶದ ದಕ್ಷಿಣದ ತುದಿ ಅಂತಲೂ ಕರೆಸಿಕೊಳ್ಳುತ್ತೆ ಅಂದರೆ ನಮ್ಮ ಭಾರತ ದೇಶದಲ್ಲೇ ವಿಸ್ತ ನಮ್ಮ ಭಾರತ ದೇಶದಲ್ಲಿ ಅಂತ ನೋಡಿದ್ರೆ ನೋಡಿದ್ರೆ ಅದು ಕೇಪ್ ಕ್ಯಾಮ್ರೂನ್ ಅಥವಾ ಇಂದ್ರ ಕೇಪ್ ಕ್ಯಾಮ್ರೂನ್ ಅದು ಆಮೇಲೆ ಭಾರತ ಬಿಟ್ಟು ಅಂದರೆ ದ್ವೀಪಗಳು ಎರಡು ನಲ್ವ ಟೋಟಲ್ ಆಗಿ ಟೂ ಹಂಡ್ರೆಡ್ ಫೋರ್ಟಿ ಸೆವೆನ್ ಅಂದರೆ ಎರಡು ನಲವತ್ತೇಳು ದ್ವೀಪಗಳಲ್ಲಿ ಅಂಡಮಾನ್ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪಗಳಲ್ಲಿ ಅಂಡಮಾನ್ ನಿಕೋಬಾರ್ನ ಇಂದ್ರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ದಕ್ಷಿಣದ ತೂತ ತೂತಿ ಅಂತ ನಾವು ಕರಿತೀವಿ ಅಂದರೆ ದ್ವೀಪಗಳನ್ನು ಹಿಡ್ಕೊಂಡ್ರೆ ಬರೀ ಭಾರತದ ಒಂದು ಪ್ರ ಭಾರತವನ್ನು ಹಿಡ್ಕೊಂಡ್ರೆ ಕೇಪ್ ಕ್ಯಾಮ್ರೂನು ದ್ವೀಪವನ್ನು ಹಿಡ್ಕೊಂಡ್ರೆ ಅಂಡಮಾನ್ ಮತ್ತು ಲಕ್ಷದ್ವೀಪ ಎರಡೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸೇರಿಕೊಳ್ತೇವೆ ಅದನ್ನು ಬಟ್ ದ್ವೀಪಗಳಲ್ಲಿ ಕೇಳಿದ್ರೆ ಅದು ಯಾವುದು ಇಂದ್ರ ಪಾಯಿಂಟ್ ಅಥವಾ ಪಿಗ್ ಪಾಯಿಂಟ್ ಅಂತ ಟಿಕ್ ಮಾಡಬೇಕು ನೆಕ್ಸ್ಟ್ ಕ್ವೆಶನು ಪೂರ್ವದ ತುದಿ ಎಂದು ಯಾವುದಕ್ಕೆ ಕರಿತಾರೆ ಅಂದರೆ ಲೋಹಿತ್ ಅಥವಾ ಕಿಬಿತ್ತು ಅರುಣಾಚಲ ಪ್ರದೇಶದ ಪ್ರದೇಶದ ಲೋಹಿತ್ ಅಥವಾ ಕೆ ಏನಂತ ಕರಿತೀವಿ ಅಂದರೆ ನಾವು ಪೂರ್ವದ ತುದಿ ಅಂತ ಮೆನ್ಷನ್ ಮಾಡ್ತೀವಿ ಕರಿತೀವಿ ಪಶ್ಚಿಮ ತುದಿ ಪೂರ್ವ ಆಯಿತು ಪಶ್ಚಿಮ ತುದಿ ಯಾವುದಕ್ಕೆ ಅಂತ ಕರಿತೀವಿ ಅಂದರೆ ಗುಜರಾತ್ ರಾಜ್ಯದ ರನ್ ಆಫ್ ಕಚ್ ಕೆ ಏನಂತ ಕರಿತೀವಿ ಅಂದರೆ ನಾವು ಪಶ್ಚಿಮದ ತುತ್ತ ತುದಿ ಅಂತ ಕರಿತೀವಿ ಈಗ ಸಂಕ್ಷಿಪ್ತವಾಗಿ ಭಾರತದ ಒಂದು ನಾಲ್ಕು ಮೂಲೆಯಲ್ಲಿ ಯಾವ ಯಾವ ಅಂದರೆ ಎಂಡ್ ನಮ್ಮ ದೇಶದ್ದು ಇದು ಎಂಡನ್ನು ಎಂಡ್ ಆಗ್ತಕ್ಕಂಥ ಸ್ಥಳವನ್ನು ನೋಡಿದೆವು ಈಗ ಭಾರತದ ಮುಖ್ಯ ಭೂಭಾಗ ಭಾರತದ ಭೂಭಾಗವು ಎಷ್ಟು ಕರಾವಳಿ ತೀರವನ್ನು ಹೊಂದಿದೆ ಅಂದರೆ ದ್ವೀಪಗಳನ್ನು ಬಿಟ್ಟು ಎರಡು ನಲವತ್ತೇಳು ದ್ವೀಪಗಳನ್ನು ಬಿಟ್ಟು ಆರು ಸಾವಿರದ ಒಂದೂರು ಕಿಲೋಮೀಟರ್ಗಳನ್ನು ಹೊಂದಿದೆ ಅದು ದ್ವೀಪಗಳ ಪ್ಲಸ್ ಮಾಡಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪ ಎರಡೂ ಕೌಂಟ್ ಮಾಡಿದ್ರೆ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ಗಳಾಗುತ್ತವೆ ನೆಕ್ಸ್ಟ್ ನಾವು ನೋಡೋದಾದರೆ ಭಾರತವನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸುವ ರೇಖಾಂಶ ಅಂದರೆ ಯಾವುದು ಅಂದರೆ ಇಪ್ಪತ್ತ್ಮೂರು ವರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತ ಏನು ಮಾಡ್ತದೆ ಅಂದರೆ ಭಾರತವನ್ನು ಈ ಭಾಗವನ್ನು ಮಾಡ್ತದೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ವಿಭಾಗಿಸುವಂಥ ರೇಖೆ ಯಾವುದಂದರೆ ಇಪ್ಪತ್ತ್ಮೂರು ವರಿ ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತು ನಾವು ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶ ಯಾವುದಂದರೆ ಇಪ್ಪತ್ತೆರಡೂವರಿ ಡಿಗ್ರಿ ಪೂರ್ವ ರೇಖಾಂಶ ಅಂತ ಅಂಶಕ್ಕೆ ಏನಂತ ಪೂರ್ವ ರೇಖಾಂಶಕ್ಕೆ ಏನಂತ ಕರಿತೀವಂದ್ರೆ ಭಾರತದ ಕಾಲಮಾನವನ್ನು ನಿರ್ಧರಿಸುವಂಥದ್ದು ರೇಖೆ ಅಂತ ಕರಿತೀವಿ ಇದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದರೆ ಒಟ್ಟು ಐದು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಯಾವುದಂದರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದು ಒಟ್ಟು ಎಂಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಯಾವ ಎಂಟು ರಾಜ್ಯಗಳು ಅಂದರೆ ರಾಜಸ್ಥಾನ್ ಗುಜರಾತ್ ಮಧ್ಯ ಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ್ ತ್ರಿಪುರ ಮತ್ತು ಮಿಜೋರಾಂ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಂದರೆ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ್ ತ್ರಿಪುರ ಮತ್ತು ಮಿಜೋರಾಂ ಇಪ್ಪತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂದರೆ ಅದು ಐದು ರಾಜ್ಯಗಳ ಅಂತ ಹಾದು ಹೋಗುತ್ತದೆ ಯಾವ ಯಾವ್ಯಾವು ಅಂದರೆ ಅವು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಪ್ರದೇಶ ಇವು ಐದು ರಾಜ್ಯಗಳ ಮೂಲಕ ಎಂಬತ್ ಎರಡೂವರೆ ಪೂರ್ವ ಡಿಗ್ರಿ ಪೂರ್ವ ರೇಖಾಂಶ ಆಗೋಗುತ್ತೆ ಐದು ರಾಜ್ಯಗಳ ಮೂಲಕ ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಭಾರತದ ಪ್ರಪಂಚದ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಭಾರತ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲನೇದು ರಷ್ಯಾ ಸೆಕೆಂಡ್ ಒನ್ ಕೆನಡಾ ಥರ್ಡ್ ಒನ್ ಚೀನಾ ಫೋರ್ತ್ ಬ್ರೆಜಿಲ್ ಫಿಫ್ತ್ ಆಸ್ಟ್ರೇಲಿಯಾ ಸಾರಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ದೇಶ ಮಿಸ್ ಆಗಿದೆ ಅದು ಯಾವುದಂದರೆ ರಷ್ಯಾ ಕೆನಡಾ ಚೀನಾ ಮತ್ತು ಯು ಎಸ್ ಎ ಬ್ರೆಜಿಲ್ ಆಸ್ಟ್ರೇಲಿಯಾ ಆಮೇಲೆ ಯು ಎಸ್ ಎ ಅಂದರೆ ಅಮೇರಿಕಾ ಇವು ಆರು ರಾಜ್ಯಗಳ ಆರು ದೇಶಗಳನ್ನು ಬಿಟ್ಟರೆ ಏಳನೇ ಸ್ಥಾನದಲ್ಲಿ ವಿಸ್ತೀರ್ಣದಲ್ಲಿ ಏಳನೇ ಸ್ಥಾನದಲ್ಲಿ ಭಾರತವಿದೆ ಭಾರತ ವೆಸ್ಟೀರ್ಣ ಟೋಟಲ್ ಎಷ್ಟಿದೆ ಅಂದರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದುರ್ ಕಿಲೋಮೀಟರ್ ಭೌಗೋಳಿಕ ಕ್ಷೇತ್ರವನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ಭಾರತ ಒಟ್ಟು ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂದರೆ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಭೂ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತ ದೇಶ ಅಂದರೆ ಗುಜರಾತಿಂದ ಕರಾವಳಿ ಪ್ರದೇಶ ಇದರಲ್ಲಿ ಕೌಂಟ್ ಆಗೋದಿಲ್ಲ ಬರೀ ಜಸ್ಟ್ ಏನಂದರೆ ಭೂಗಡಿ ಹೊಂದಿರ್ತಕ್ಕಂಥದ್ದು ಯಾವ ಅಂದರೆ ಚೀನಾ ಪಾಕಿಸ್ತಾನ್ ಚೀನಾ ಪಾಕಿಸ್ತಾನು ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಇವೆಲ್ಲ ಭೂಗಡಿ ಹೊಂದಿರತಕ್ಕಂಥ ದೇಶಗಳು ಓಕೆನಾ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ ಶ್ರೀಲಂಕಾ ಮತ್ತು ಭಾರತ ದೇಶದ ನಡುವೆ ಇರುವ ಜಲಸಂಧಿ ಯಾವುದು ಅಂದರೆ ಅದು ಪಾಕ್ ಜಲಸಂಧಿ ಅಂತ ಕರೀತಾರೆ ನಾವು ಇನ್ನಿತರ ದೇಶಗಳ ಜೊತೆ ನಮ್ಮ ಭಾರತ ಮತ್ತು ಇತರ ದೇಶಗಳ ನೆರೆ ನೆರೆ ದೇಶಗಳ ಜೊತೆ ಯಾವ್ಯಾವ ರೀತಿಯ ಒಂದು ಬೌಂಡ್ರಿಗಳನ್ನು ಇವೆ ಬೌಂಡ್ರಿ ಹೆಸರೇನು ನಾವು ಯಾವ್ಯಾವ ರೀತಿ ಹಂಚಿಕೊಂಡಿವೆ ನಾವು ನೋಡೋದಾದ್ರೆ ಡ್ಯೂರಾನ್ ರೇಖೆ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಹೊಂದಿರತಕ್ಕಂಥ ಒಂದು ರೇಖೆ ಮ್ಯಾಕ್ ಮೋಹನ್ ರೇಖೆ ಇದು ಭಾರತ ಮತ್ತು ಚೀನಾ ನಡುವೆ ಇರತಕ್ಕಂಥದ್ದು ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ಅನ್ನುವಂಥ ಒಂದು ರೇಖೆ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ರ್ಯಾಡ್ ಕ್ಲಿಪ್ ಅಂತ ರೇಖೆ ಇದೆ ನೆಕ್ಸ್ಟ್ ಕ್ವಶನ್ ಭಾರತದ ಭೂಭಾಗ ಯಾವ ಅಕ್ಷಾಂಶದಿಂದ ರೇಖಾಂಶಗಳವರೆಗೆ ವಿಸ್ತರಿಸಿಕೊಂಡಿದೆ ಅಂದರೆ ಎಂಟು ಡಿಗ್ರಿ ಫೋರ್ ನಿಮಿಷ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಮತ್ತು ಅರವತ್ತೆಂಟು ಡಿಗ್ರಿ ಏಳು ನಿಮಿಷ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಪೂರ್ವ ರೇಖಾಂಶಗಳ ಮಧ್ಯೆ ವಿಸ್ತರಿಸಿಕೊಂಡಿದೆ ಭಾರತ ದೇಶ ಓಕೆನಾ ಇದು ಇಂಪ್ಯಾ ಇಂಪಾರ್ಟೆಂಟ ಇದು ಸ್ವಲ್ಪ ನೀವು ಬಯಾಟ್ ಹಾಕಬೇಕಿದು ಎಂಟು ಡಿಗ್ರಿ ಫೋರ್ ನಿಮಿಷ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಅರವತ್ತೆಂಟು ಡಿಗ್ರಿ ಏಳು ನಿಮಿಷದಿಂದ ಏಳು ನಿಮಿಷ ಪೂರ್ವದಿಂದ ಮೂವತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಏನು ಮಾಡಿದೆ ವಿಸ್ತರಿಸಿಕೊಂಡಿದೆ ಭಾರತದ ಒಂದು ಸ್ಥಳ ಇದು ಏನಂತ ಏನಂತಂದರೆ ಲೊಕೇಶನ್ ಅಂತ ಕರಿತೀವಿ ನಾವು ಇದಕ್ಕೆ ಫ್ರೆಂಡ್ಸ್ ಟೋಟಲಾಗಿ ಹತ್ತು ಕ್ವಶನ್ಸನ್ನು ನಾನಂದರೆ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಹತ್ತು ಕ್ವಶನ್ ಜೊತೆಗೆ ವಿಸ್ತೃತವಾದಂಥ ಒಂದು ಇದನ್ನು ನೋಡಿದ್ದೇವೆ ನಾವು ಭಾರತ ಒಂದು ಯಾವ ರೀತಿಯಾಗಿ ಗಡಿಯನ್ನು ಹಂಚಿಕೊಂಡಿದೆ ಗಡಿ ರೇಖೆಗಳು ಯಾವುವು ಅಂತ ನೋಡಿದ್ದೇವೆ ಮತ್ತು ಭಾರತ ವಿಸ್ತೀರ್ಣವನ್ನು ನೋಡಿದ್ದೇವೆ ಭಾರತ ಜೊತೆ ಗಡಿ ಹಂಚಿಕೊಂಡು ರಾಷ್ಟ್ರಗಳನ್ನು ನೋಡಿದ್ದೇವೆ ಮತ್ತು ಭಾರತದ ಒಂದು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನೋಡಿವು ಮೊದಲನೇ ಸ್ಥಾನದಲ್ಲಿ ಯಾವಿದೆ ಯಾವಿದಾವೆ ಅಂತ ನೋಡಿದ್ದೀವಿ ಭಾರತ ಯಾವ ಒಂದು ಸ್ಥಾನದಲ್ಲಿದೆ ಲೊಕೇಶನನ್ನು ನೋಡಿದೆವು ಭಾರತ ಪರ್ಯಾಯ ದ್ವೀಪ ಹೇಗೆ ಆಯಿತು ಅನ್ನೋದನ್ನು ನೋಡಿದ್ದೆವು ಇಷ್ಟೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡೆವು ಬರೀ ಹತ್ತೆ ಹತ್ತು ಕ್ವ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಕೃತಿಕ ಜೋಗ್ರಫಿ ಅನ್ನು ನಾವು ತಿಳ್ಕೊಂಡಿದ್ದರಲ್ಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಒಂದು ಹತ್ತು ಕ್ವಶನ್ಸ್ಗಳನ್ನು ಹಾಕ್ತೀನಿ ಅದು ಇದೇ ರೀತಿಯ ವಿಸ್ತೃತವಾದಂಥ ಒಂದು ಇರುತ್ತೆ ವಿಸ್ತೃತವಾದಂಥ ಒಂದು ವಿವರಣೆ ಅದರಲ್ಲಿ ಕೂಡ ನಾವು ನೋಡ್ಬೋದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು